ನಮಸ್ತೆ ಶಂಕರ. ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ? ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ? ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಿಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ, ಒಳ್ಳೆಯದಾಗಲಿ. ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಡಿಸೆಂಬರ್ 2019 ಶನಿವಾರ, ಶ್ರೀ ವಿಕಾರಿ ಸಂವತ್ಸರ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲಪಕ್ಷದ ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ವ್ಯತಿಪಾತ ಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ಅಮೃತಕಾಲ ರಾತ್ರಿ ಆರಂಭ ಆಗೋದ್ರಿಂದ ಅದರ ಬಗ್ಗೆ ನಾನು ಉಲ್ಲೇಖ ಮಾಡೋದಿಲ್ಲ. ಇನ್ನು 2020 ವರ್ಷ ಭವಿಷ್ಯ ಬಿಡುಗಡೆ ಆಗಿದೆ. ತುಂಬ ಜನ ಕಾತುರದಿಂದ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ ನಮ್ಮ ಬಗ್ಗೆ ಏನು ಹೇಳಿರ್ತಾರೆ ಗುರುಗಳು ಅನ್ನತಕ್ಕಂಥದ್ದು. ಸೊ ನಿಮ್ಮ ನಿಮ್ಮ ರಾಶಿಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಕುಳಿತುಕೊಳ್ತಕ್ಕಂಥದ್ದು, ಅದರಲ್ಲೂ ಮೇಷರಾಶಿಗೆ ಹೇಗಿದೆ, ವೃಷಭ ರಾಶಿಗೆ ಹೇಗಿದೆ, ನಮ್ಮ ಜೀವನ ಹೇಗಿದೆ ನೋಡಿ. ಮೇಷರಾಶಿಯವ್ರ ಬಗ್ಗೆ ಇಲ್ಲಿ ಕೆಲವೊಂದು ವಿಚಾರ ಬರೆದಿದ್ದಾನೆ. ವೃತ್ತಿಯ ವಿಚಾರದಲ್ಲಿ ನೀವು ಅದೃಷ್ಟವಂತರಾದರೂ ಪದವಿ ಅಲಂಕರಿಸಲು ಇಲ್ಲವೇ ಪದವಿ ಅಧಿಕಾರ ಪಡೆಯಲು ಬಹುದೊಡ್ಡ ಹೋರಾಟವನ್ನೇ ಮಾಡಬೇಕಾಗುತ್ತದೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೀವು ಅದೃಷ್ಟವಂತರು. ಮೂಗಿನ ನೇರಕ್ಕೆ ಮಾತನಾಡುವ ನೀವು ನಿಮ್ಮ ಸುತ್ತಲಿರುವವರು ಹಾಗೆಯೇ ಇರಬೇಕೆಂದು ಬಯಸ್ತೀರಿ. ಇದರಿಂದಲೇ ನೀವು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ, ಇಲ್ಲ ಎದುರಿಸಬೇಕಾಗುತ್ತದೆ ಅನ್ನತಕ್ಕಂಥದ್ದನ್ನು ಬರೆದಿರತಕ್ಕಂಥದ್ದು. ಸೊ ಇನ್ನಷ್ಟು ಮಾಹಿತಿ ತಿಳ್ಕೋಬೇಕು ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಖಂಡಿತ ಈ ಪುಸ್ತಕದ ಎಲ್ಲ ಪುಸ್ತಕದ ಅಂಗಡಿನಲ್ಲೂ ದೊರಕುತ್ತೆ, ತಗೊಳ್ಳಿ ಅಂತ ಹೇಳ್ತಾ ಇರಲಿ. ಇಲ್ಲೋ ನಿತ್ಯ ಒಂದು ಪುಟ್ಟ ಮಾಹಿತಿ ಈ ಜ್ಯೋತಿಷ್ಯ ವಿಚಾರಕ್ಕೆ, ಸಿದ್ಧಾಂತಗಳ ವಿಚಾರಕ್ಕೆ, ಈ ವಾಸ್ತುವಿನ ವಿಚಾರಕ್ಕೆ ಹಲವಾರು ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತಿದ್ದಾವೆ. ಇವತ್ತು ಈ ಡಿಸೆಂಬರ್ ಮಾಸದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ತಾಕತ್ತು, ಶಕ್ತಿ, ನಿಮ್ಮ ಆ ಒಂದು ಫೋರ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ತುಂಬ ಇದೆ. ಡಿಸೆಂಬರಲ್ಲಿ ಹುಟ್ಟಿರುವವರಿಗೆ ನನ್ನ ಬಹುದೊಡ್ಡ ಪ್ರಣಾಮಗಳು. ಮೊದಲಿಗೆ ಅಜಾತ ಶತ್ರುಗಳು ನೀವು, ಅದ್ಭುತ ವಾಕ್ಪಟುಗಳು, ಹಿಡಿದಿದ್ದನ್ನು ಸಾಧಿಸುವವರೆಗೂ ಬಿಡದ ಛಲವಿರುವ ಅದ್ಭುತ ಮಾಸ ನಿಮ್ಮದು. ಡಿಸೆಂಬರಲ್ಲಿ ಏನಾದರೂ ಹುಟ್ಟಿದ್ದೀರಿ ಅಂದರೆ ನೀವು ಪ್ರಗತಿಪರ ಚಿಂತಕರೇ, ತುಂಬ ನೀವೊಂಥರ ಡಿಫ್ರೆಂಟ್. ಅದೃಷ್ಟವನ್ನು ನಂಬಿಕೊಂಡು ನೀವು ನಿಂತ್ಕೊಳ್ಳಲ್ಲ. ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ವೃತ್ತಿಪರತೆ, ಅದರ ಮೇಲೆ ನಂಬಿಕೆ, ಅಚಲವಾದ ನಂಬಿಕೆ. ದೇವರು ಆಮೇಲೆ, ನನ್ನ ಕರ್ತವ್ಯ, ನನ್ನ ಕೆಲಸ, ಅಮ್ ಐ ಆನ್ ಟ್ರ್ಯಾಕ್ ಅನ್ನತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ನಿಮ್ಮ ಒಳಗಡೆ ಕೇಂದ್ರೀಕೃತ. ಯಾಕೆ ಗೊತ್ತಿರ? ಡಿಸೆಂಬರ್ ಮಾಸವನ್ನು ಶನಿ ಮಾಸ ಅಂತ ಹೇಳ್ತವೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಕೇಳ್ಕೊತಾನೆ ಒಮ್ಮೆ, ಎಲ್ಲಿಯೋ ಇಂಥ ಒಂದು ಸಂವಾದಗಳು ನಡೀತಿರುತ್ತೆ ಗುರು ಶಿಷ್ಯರ ಒಂದು ಪರಂಪರೆಯಲ್ಲಿ. ಪರಮಾತ್ಮ, ನಿನಗೆ ತುಂಬ ಇಷ್ಟವಾದ ಮಾಸ ಯಾವುದು ಅನ್ನತಕ್ಕಂಥದ್ದನ್ನು ಕೇಳಿದಾಗ, ನನಗೆ ಅತ್ಯಂತ ಇಷ್ಟವಾದ ಮಾಸವೇ ಮಾರ್ಗಶಿರ ಮಾಸ. ಮಾಸಗಳಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ ನನಗದು ಇಷ್ಟ. ಹೇಗೆ ಒಂದು ದೇಹಕ್ಕೆ ಶಿರಸ್ಸೆ ಪ್ರಮುಖವಾದ ಅಂಗವೋ ಹಾಗೆ ಹಲವಾರು ಮಾಸಗಳಿದ್ದಾವೆ ಒಂದು ವರ್ಷದಲ್ಲಿ. ಅಂಥ ಒಂದು ವರ್ಷದಲ್ಲಿ ಬರತಕ್ಕಂಥ ಮಾರ್ಗಶಿರ ಮಾಸ ನನಗೆ ಅತ್ಯಂತ ಶ್ರೇಷ್ಠ ಅಂತ. ಅದಕ್ಕೆ ವಿಷ್ಣುಪುತ್ರರೇ ನೀವು, ವಿಷ್ಣುವಿನ ಕೇಶವನ ಬಹುದೊಡ್ಡ ಅದೃಷ್ಟ ನಿಮ್ಮ ಜೊತೆಯಲ್ಲಿರುತ್ತೆ. ಬಟ್ ಅದನ್ನು ಪಡೀಲಿಕ್ಕೆ ನೀವು ಪಡೋ ಹೋರಾಟ ಇದೆಯಲ್ಲ, ದೈವವೇ ಬೆರಗಾಗಿ ನಿಲ್ಲುವಂಥದ್ದು. ಅಂಥದ್ದೊಂದು ಮಹಾಶಕ್ತಿ ನೀವು. ಏನನ್ನಾದರೂ ಹುಲುಕಡ್ಡಿ ಸಿಕ್ಕರೆ ಸಾಕು, ಅದನ್ನು ಇಟ್ಕೊಂಡೆ ಕೋಟೆ ಕಟ್ಟುವಂಥ ತಾಕತ್ತು ನಿಮಗೊಬ್ಬರಿಗೇ ಇರುವುದು. ಸಾಮಾನ್ಯರಲ್ಲ, ಹುಟ್ಟೇ ಒಂದು ನೋವು ನಿಮ್ಮದು. ಅದಕ್ಕೆ ಡಿಸೆಂಬರ್ ಮಾಸದಲ್ಲಿ ಹುಟ್ಟಿದವರಿಗೆ ಸೋಲುಗಳು ತುಂಬ ಬೆನ್ನಟ್ಟಿ ಬರ್ತವೆ. ಆದರೆ ನೀವು ನಿಂತು ಎದುರಿಸಿ ನಿಂತರೆ
ಎಂಥ ಸೋಲನ್ನಾಗಲಿ ಜಯಶಾಲಿಯನ್ನಾಗಿ ಬದಲಾಯಿಸಿಕೊಳ್ಳುವ ತಾಕತ್ತು ಅದು ಒನ್ ಆ್ಯಂಡ್ ಓನ್ಲಿ ದ ಮಾಸ, ಯಾರು ಹುಟ್ಟಿದ್ದೀರ ಡಿಸೆಂಬರ್ ಮಾಸ ಅದು ಅವರಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಸಾಧ್ಯವಿಲ್ಲ. ಡಿಸೆಂಬರ್ ಅಂದ್ರೇ ಆ ರೀತಿ ಕೇಶವನ ಮಾಸ, ಅದ್ಭುತ ದಿವಂಗತ ಪುಟ್ಟಣ್ಣ ಕಣಗರ್ ಹುಟ್ಟಿದ್ದು ಇದೇ ಡಿಸೆಂಬರ್ ಮಾಸವೇ. ಹೌದು, ಒಂದು ಇವತ್ತು ಕನ್ನಡ ಚಿತ್ರರಂಗ ಒಂದು ಬಹುದೊಡ್ಡ ಕೋನಗಳಲ್ಲಿ ನಿಂತಿದೆ, ತುಂಬ ದೊಡ್ಡ ಬದಲಾವಣೆಗಳ ಒಂದು ಗಾಳಿ ಬೀಸಿದೆ. ಆದರೆ ಅದಕ್ಕೆ ಕೆಲವರು ಪಿಲ್ಲರ್ಗಳು ಅಂತ ನಾವು ಮಾತಾಡ್ತೇವೆ, ಅಂತಹವುಗಳಲ್ಲಿ ಪುಟ್ಟಣ್ಣ ಕಣಗಲ್ ಕೂಡ ಒಬ್ಬರು. ಬರೀ ತಮ್ಮ ಚಿತ್ರಕಥೆಗೋಸ್ಕರವೇ ಹತ್ತಕ್ಕೂ ಮೇಲ್ಪಟ್ಟ ರಾಜ್ಯ ಸರ್ಕಾರದ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಏಕೈಕ ಚಿತ್ರಕಥೆಯ ಒಬ್ಬ ಹರಿಕಾರ. ಎಷ್ಟು ಜನಕ್ಕೆ ಇವತ್ತು ಆ ಚಿತ್ರಕಥೆ ಬರೀಲಿಕ್ಕೆ ಬರುತ್ತೆ, ಆ ಸ್ಕ್ರಿಪ್ಟ್ ಹಾಕ್ಲಿಕ್ಕೆ ಬರುತ್ತೆ? ಆ ಒಂದು ಕಾಲಮಾನಕ್ಕೆ ತಕ್ಕಂತೆ ಜನಗಳಿಗೆ ಇಷ್ಟವಾಗುವ ಹಾಗೆ ಅದನ್ನು ಮಾಡುವ, ಆ ಸ್ಕ್ರಿಪ್ಟ್ ಮಾಡುವ ಒಂದು ಕಲೆ ಅಪರೂಪ. ಅದನ್ನು ಯಶಸ್ಸಿಗೊಳಿಸ್ಕೊಳ್ತಕ್ಕಂಥದ್ದು ಇನ್ನೂ ಕಷ್ಟ, ಅದನ್ನು ಉಳಿಸ್ಕೊಳ್ಳೋದು ಇನ್ನೂ ಮಹಾ ಕಷ್ಟ. ಆ ಯಶಸ್ಸನ್ನು ಒನ್ ಆ್ಯಂಡ್ ಓನ್ಲಿ ಪುಟ್ಟಣ್ಣ ಕಣಗಲ್, ಅವರು ಹುಟ್ಟಿದ್ದು ಡಿಸೆಂಬರ್ ಮಾಸವೇ. ಅದಕ್ಕೆ ನೋಡಿ ಅವರ ಪರ್ಸ್ನಲ್ ಲೈಫ್, ನಾನು ಹೇಳಿದ್ನಲ್ಲ ಸೋಲುಗಳ ಸರಮಾಲೆ ಬೀಸಿದರೂ ಒಂದು ರೀತಿ ಚಿರಂಜೀವತ್ವ ಅವರು ಮಾಡಿಟ್ಟು ಹೋಗಿರುವ ಆ ಒಂದು ಕಲ್ಪನೆಗಳ ಸಾಕಾರ. ಡಿಸೆಂಬರ್ ಅಂದರೆ ಹಾಗೆ ಉಳಿಪೆಟ್ಟು ತಗೊಂಡು ಹೊಡೆದಾಗೆ ಪಟಾಪಟ 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 ಹೊಡೆದು ಬಿಸಾಕುತ್ತೆ. ಬಟ್ ಹಿಡಿದಿಟ್ಟುಕೊಂಡ್ರೋ ನೀವೊಂದು ಅದ್ಭುತವಾದಂಥ ದೇವಮೂರ್ತಿಯೇ. ನಿಮ್ಮ ಶಕ್ತಿ ನಿಮಗೆ ಪರಿಚಯವಿರುವುದಿಲ್ಲ. ಯಾರಾದರೂ ಪಕ್ಕದಲ್ಲಿ ನಿಮ್ಮ ಕೈಗೆ ಸಿಕ್ಕಿಬಿಟ್ಟರೆ ಸರಿಯಾದ ಅರ್ಜುನ, ನೀವೊಂದು ಮಹಾ ಕೃಷ್ಣರೇ. ಇಲ್ಲವೇ ನೀವೊಂದು ತುಂಬ ಅದ್ಭುತವಾದಂಥ ಅರ್ಜುನ, ನಿಮಗೊಬ್ಬ ದ್ರೋಣಾಚಾರ್ಯರು ಸಿಕ್ಕಿಬಿಟ್ಟರೆ ಜಗದ್ವಿಖ್ಯಾತವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹುಟ್ಟು ವೈರಾಗ್ಯ, ಕೊನೆಯೂ ವೈರಾಗ್ಯ ನಿಮ್ಮ ಜೀವನದ ಒಂದು ಸಂಧ್ಯಾಕಾಲ. ಆ ಮಧ್ಯಕಾಲದ ಆ ಒಂದು ಆರಂಭಕಾಲದ ಯುದ್ಧ ವಿಧಿಯೆಲ್ಲ ಮಧ್ಯಕಾಲದಲ್ಲಿ ಯಶಸ್ಸನ್ನು ನೋಡ್ತೀವಿ, ತುಂಬ ದೊಡ್ಡ ಯಶಸ್ಸು. ನಿಮ್ಮ ಕೆಲಸ ಮಾಡೋ ಒಂದು ಸ್ಥಿತ್ಯಂತರ ಇದೆಯಲ್ಲ, ಏನಾದರೂ ಹಿಡ್ಕೊಂಡ್ರೆ ಅದನ್ನು ಪಳಗಿಸ್ಕೊಳ್ಳೋವರೆಗೂ ಬಿಡೋದಿಲ್ಲ. ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ವಾರಗಟ್ಟಲೆ ಅಲ್ಲ, ತಿಂಗಳುಗಟ್ಟಲೆ ಅದನ್ನು ಹಿಡ್ಕೊಂಡು ಜೀರ್ಣಿಸ್ಕೊಳ್ಳೋದ್ರಲ್ಲಿ ಡಿಸೆಂಬರ್ ಮಾಸದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಾಗಿ ನಿಮಗೆ ನೀವೇ ಸಾಟಿ. ನೋಬಡಿ ಕ್ಯಾನ್ ಬೀಟ್ ಯು. ಆ ಫೇಲ್ಯೂರ್ ಅನ್ನೋ ಮಾತೇ ನಿಮ್ಮ ಕಿವಿಗೆ ನೀವು ಹಾಕ್ಕೊಳ್ಳೋದಿಲ್ಲ. ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ಅನ್ನತಕ್ಕಂಥ ವ್ಯಕ್ತಿತ್ವ. ಇನ್ನಷ್ಟಿದೆ ಈ ಡಿಸೆಂಬರ್ ಮಾಸದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳ ಹಾವ ಭಾವ ಸಂಕೇತ. ಎಂತೆಂಥ ಮಹಾಪುರುಷರುಗಳು ಹುಟ್ಟಿದ್ದಾರೆ, ನಿಮ್ಮ ತಾಕತ್ತೇನು? ಈ ಡಿಸೆಂಬರ್ ಮಾಸ ನಿಮಗೆ ಈ ಡಿಸೆಂಬರ್ ತಿಂಗಳು ಏನಾದರೂ ಡೇಂಜರಾ? ಡಿಸೆಂಬರ್ನಲ್ಲಿ ಹುಟ್ಟಿದಂಥವರಿಗೇನೆ ಅನ್ನತಕ್ಕಂಥದ್ದನ್ನೆಲ್ಲ ಮುಂದಿನ ಭಾಗಗಳಲ್ಲಿ ತಿಳಿಸ್ತೇನೆ. ಅದಕ್ಕೂ ಮೊದಲು ಇವತ್ತಿನ ಈ ಒಂದು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ರೇವತಿ ನಕ್ಷತ್ರ ನಂಜನಗೂಡಿನಲ್ಲಿ ನನ್ನ ಇಚ್ಛಾಶಕ್ತಿ, ನನ್ನ ಗುರುಶಕ್ತಿ, ನನ್ನ ಪ್ರಸಾದ ಶಕ್ತಿ ನಂಜನಗೂಡಿನಲ್ಲಿ ಆ ಶ್ರೀಕಂಠೇಶ್ವರರಿಗೆ ಶ್ರೀಕಂಠಮುಡಿ ಉತ್ಸವ ಹತ್ತಿರದಲ್ಲಿದ್ದರೆ ಹೋಗಿ ಬನ್ನಿ, ಆ ಸ್ವಾಮಿಯ ಆಶೀರ್ವಾದ ಸಿಗಲಿ ನಿಮಗೆ ಅಂತ ಹೇಳ್ತಾ ಮೊದಲಿಗೆ ಮೇಷರಾಶಿ. ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ, ಬದುಕು ಕಟ್ಟಿಕೊಳ್ಳತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಸ್ವಲ್ಪ ಗಡಿಬಿಡಿ ಮಾಡ್ಕೋತೀರಿ, ಬುಧನ್ ತತ್ವದಲ್ಲಿ ಚಂದ್ರನಿದ್ದು ಆ ಬುಧ ಬೇರೆ ನಿಮಗೆ ನೇರವಾಗಿ ನೋಡೋದ್ರಿಂದ ಆಸೆ ಅಂಕುಶಗಳಿಗೆ ಮನಸ್ಸು ಇವತ್ತು ವಾಲು ಬಿಡುತ್ತೆ, ಇಲ್ಲ ಮಾತು ಜಾರುತ್ತೆ, ಬೇರೆ ರೀತಿಯ ವಕ್ರ ಆಲೋಚನೆಗಳಿಗೆ ಅಡ್ಡದಾರಿಗಳಿಗೆ ಎಳೆಯುವ ಸಾಧ್ಯತೆ ಇರುತ್ತೆ. ವಿಷ್ಣು ಸಹಸ್ರನಾಮ ಕೇಳಿ ಸಮಾಧಾನ. ವೃಷಭ ರಾಶಿ, ನೀಚತ್ವದಿಂದ ಲಾಭ ಅಂದರೆ ಎಲ್ಲೋ ಒಂದು ಮೋಸ, ಇನ್ನೊಂದು ಲಾಭ, ತುಂಬ ಲಾಭ, ದುರಾಸೆಯ ಲಾಭ. ಆಸೆ ಇರಬೇಕು, ದುರಾಸೆ ಇರಬಾರದು. ವಿಪರೀತ ಆ ಒಂದು ಅಡಲ್ಟ್ರೇಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಇವತ್ತು ಎಲ್ಲೆಲ್ಲವೂ ಅಡಲ್ಟ್ರೇಟೇ, ತುಂಬ ಸಂಕಟ ಆಗುತ್ತೆ. ನೋಡಿಕೊಂಡು ಧರ್ಮವಾಗಿ ನ್ಯಾಯಬದ್ಧವಾಗಿ ತಿಂದಿದ್ದೇ ಅರಗಿಸ್ಕೊಳ್ಳೋಕೆ ಆಗೋದಿಲ್ಲವಂತೆ, ಏನು ಅನ್ಯಾಯ ಮಾರ್ಗದ್ದು, ಹೌದಲ್ವಾ? ಜಾಗರೂಕತೆ. ಮಿಥುನ ರಾಶಿ, ಯಾರ ಮಾತೂ ಕೇಳುವ ಸಿದ್ಧತೆಯಲ್ಲಿ ನೀವಿರುವುದಿಲ್ಲ. ಚಂದ್ರ ನೀಚನಾಗಿ ಬುಧನ್ಸಾರದಲ್ಲಿ ಇದ್ದಾನಲ್ಲಿ, ಆ ಬುಧ ಬೇರೆ ಸೂರ್ಯನ ಜೊತೆ ದಗ್ಧನಾಗಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ. ಸೊ
ಸೊ ನಿಮ್ಮ ಮಾತೆಲ್ಲೋ ಜಾರಿಬಿಡುತ್ತೆ, ಇಲ್ಲ ಬೇರೆಯವರು ಹೇಳುವ ಮಾತು ಕೇಳುವ ಸ್ಥಿತಿಯಲ್ಲಿ ಮನೋಸ್ಥಿತಿಯಲ್ಲಿ ನೀವಿರುವುದಿಲ್ಲ. 1 to 108 ಜಪ ಮಾಡ್ಕೊಳ್ಳಿ. 1, 2 ಏನೇ ಮಾಡೋಕ್ಕೆ ಮೊದಲು ಇದರಿಂದ ಏನಾದರೂ ತೊಂದರೆಯಾ, ಹೋಗುವ ದಾರಿ ಸರಿ ಇದೆಯಾ, ಮಾಡುತ್ತಿರುವ ಕೆಲಸ ಸರಿ ಇದೆಯಾ, ನಿರ್ಧಾರ ಸರಿ ಇದೆಯಾ, ಸ್ವಲ್ಪ ನಿಧಾನ ಮಾಡಿ, ಸ್ವಲ್ಪ ನಿಧಾನ. ಕರ್ಕಾಟಕ ರಾಶಿ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದು ಬುಧನ್ಸಾರದಲ್ಲಿದ್ದು ಬುಧ ನಿಮಗೆ ತ್ರಿಕೋಣದಲ್ಲಿದ್ದಾನೆ. ಸರ್ಕಾರಕ್ಕೆ ಸಂಬಂಧಿಸಿದ ಲೇವಾದೇವಿ ಕೊಡೋದು ತಗೊಳ್ಳೋದು ಡಾಕ್ಯುಮೆಂಟೇಷನ್ನು ಪೇಪರ್ ವರ್ಕ್ಸು ಇಂಥವುಗಳಲ್ಲಿ ಓಡಾಡ್ತಿದ್ದೀರಾ. ಕಾಗದ ಲೇಖನ ಪತ್ರ ರೈಟರ್ಸು, ಸ್ಕ್ರಿಪ್ಟ್ ರೈಟರ್ಸು, ಡಿಸೈನರ್ಸು, ಈ ಒಂದು ವಾಯ್ಸ್ ಓವರ್ಸ್ ಕೊಡ್ತಕ್ಕಂಥವರು, ಕಸ್ಟಮರ್ ಸರ್ವಿಸಲ್ಲಿ ಇರತಕ್ಕಂಥವರು, ಟೆಲಿಕಮ್ಯುನಿಕೇಷನಲ್ಲಿ ಇರತಕ್ಕಂಥವರು, ಮಾತಿಗೆ ಸಂಬಂಧಿಸಿದ ಉದ್ಯೋಗ ವ್ಯವಹಾರದಲ್ಲಿರೋರಿಗೆ ಅನುಕೂಲಕರ. ಸಿಂಹರಾಶಿ ಯಾಕೋ ಇವತ್ತು ಕೆಲವೊಂದು ಕಡೆ ಸುಳ್ಳು ಹೇಳುವ ಪ್ರವೃತ್ತಿ ಜಾಸ್ತಿ ಆಗ್ಬಿಡುತ್ತೆ. ನೆನಪಿಟ್ಟುಕೊಳ್ಳಿ, ಕಹಿಯಾಗಿರುವ ಸತ್ಯಕ್ಕಿಂತ ಸಿಹಿಯಾಗಿರುವ ಸುಳ್ಳು ಒಳ್ಳೆಯದೇ. ಆದರೆ ಇನ್ನೊಬ್ಬರಿಗೆ ನೋವು ಕೊಡುವಷ್ಟರ ಮಟ್ಟಕ್ಕೆ, ಇನ್ನೊಬ್ಬರ ದಾರಿ ತಪ್ಪಿಸಿ ನಮ್ಮ ಬದುಕು ಕಟ್ಟಿಕೊಳ್ಳುವ ಮಟ್ಟಕ್ಕೆ ಹೋಗಬಾರದು. ಅಂಥದ್ದೊಂದು ಪ್ರಲೋಭನೆ ಉಂಟಾಗಿ ಬಿಡುತ್ತದೆ. ಜಾಗೃತಿ. ಟೆಕ್ನಿಕಲ್ ಲೈನಲ್ಲಿ ಇರತಕ್ಕಂಥವರಿಗೆ ಪರಿಶ್ರಮದಿಂದ ಅಭಿವೃದ್ಧಿ. ಕನ್ಯಾರಾಶಿ ಲಾಭಾಧಿಪತಿ ಚಂದ್ರ ನಿಮಗೆ ಸಪ್ತಮದಲ್ಲಿ ಬುಧನ್ಸಾರದಲ್ಲಿದ್ದು ಬುಧ ಕುಜನ್ ಮನೆಯಲ್ಲಿದ್ದಾನೆ. ವಿಪರೀತ ಲೆಕ್ಕಾಚಾರ, ನಮ್ಮ ಲೆಕ್ಕಾಚಾರ ಯಾವುದೂ ನಡೆಯುವುದಿಲ್ಲ. ಯಾರೇ ಏನೇ ಹೇಗೆ ಹೇಳಿದರು, ಎಷ್ಟೇ ಕರೆಕ್ಟಾಗಿದ್ದರು, ನಿಮಗೊಂದು ಮಾತು, ಚಾರ್ಟರ್ಡ್ ಅಕೌಂಟೆಂಟ್ ಎಲ್ಲರೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಕಡಿಮೆ ಅಂದರೂ 400,000 ಮಕ್ಕಳು ಎಕ್ಸಾಮ್ ಬರೀತಾರೆ, ಎಷ್ಟು ಜನ ಪಾಸ್ ಆಗ್ತಾರೆ ಹೌದಲ್ವಾ? ಇಷ್ಟು ಪರ್ಸೆಂಟೇಜ್ ಅಂತ ಒಂದು ಬ್ಯಾರಿಕೇಡ್ ಇಟ್ಟಿರ್ತಾರೆ. ಒಂದು 400 ಜನ ಇಲ್ಲ 500 ಜನ ಐ ಎ ಎಸ್ ನೋಡಿ, ಹಾಗಾದರೆ ಅವರೆಲ್ಲ ಪ್ರಯತ್ನ ಮಾಡಲೇ ಇಲ್ವಾ? ರಾತ್ರಿ ಆಗಲೂ ಕಷ್ಟಪಟ್ಟಿದ್ದಾರೆ. ಸೊ ನಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ದೈವದ ಆಶೀರ್ವಾದವೂ ಮುಖ್ಯ. ದೈವದ ಕಡೆ, ಆ ಒಂದು ಮಾರ್ಗದ ಕಡೆ ಹೆಜ್ಜೆಯಾಗಿ ಅಂದುಕೊಂಡಿರುವ ಕಾರ್ಯಗಳು ಸುಗಮವಾಗುವುದು. ತುಲಾರಾಶಿ ಉದ್ಯೋಗದಲ್ಲಿ ಪರಿಶ್ರಮದಿಂದ ಸ್ವಲ್ಪ ಲಾಭ. ವಿದ್ಯಾರ್ಥಿಗಳ ಮನಸ್ಸು ಬೇರೆ ಕಡೆ ವಾಲತಕ್ಕಂಥ ಪ್ರಭಾವ ಸ್ವಲ್ಪ. ಆ ವಯಸ್ಸು ಹಾಗೆ, ಇತ್ತೀಚೆಗಷ್ಟೇ ಹೇಳಿದ್ನಲ್ಲ ಕುಜನ ಪ್ರಭಾವ, ಮಕ್ಕಳು ಆ ವಯಸ್ಸಿನಲ್ಲಿ 16 to 24 ಆ ಏಕಾಗ್ರತೆ ಸ್ವಲ್ಪ ಭಂಗ ಆಗುತ್ತೆ ಅನ್ನತಕ್ಕಂಥದ್ದು. ಸೊ ಅದಾಗುತ್ತೆ ಇವತ್ತು ಅಂಥದ್ರ ಒಂದು ಪ್ರಭಾವ. ಹಯಗ್ರೀವರ ದೇವಸ್ಥಾನ ಎಲ್ಲ ಆದರೂ ಇದ್ದರೆ ಒಂದು ಸಣ್ಣ ದರ್ಶನ, ಅರ್ಚನಾ, ಪೂಜಾ, ಸಂಕಲ್ಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ಪಂಚಮದಲ್ಲಿದ್ದಾನೆ ಬುಧನ ಸಾರದಲ್ಲಿ. ಆ ಬುಧ ನಿಮ್ಮ ಮನೆಯಲ್ಲೇ ಇದ್ದಾನೆ. ಸಣ್ಣ ಪುಟ್ಟ ದುಡ್ಡು ಬಂದಿದೆ, ಆ ಲೆಕ್ಕಾಚಾರಗಳು, ಯಾವುದೋ ಖರ್ಚು, ರಿಪೇರಿ, ಅಡ್ಜಸ್ಟ್ಮೆಂಟು, ಈ ಒಂದು ಒದ್ದಾಟಗಳಲ್ಲಿ ತೊಳಲಾಡತಕ್ಕಂಥದ್ದಾಗುತ್ತೆ. ಸ್ವಲ್ಪ ಮೈಗ್ರೇನ್, ಸೈನಸ್, ಸ್ವಲ್ಪ ಸ್ಟೀಮ್ ತಗೊಳ್ಳಿ. ವಿಪರೀತ ಪಿತ್ತ ಆಗುತ್ತೆ. ಬುಧ ಬಂದು ಕುಳಿತಾಗ ವೃಶ್ಚಿಕ ರಾಶಿಯಲ್ಲಿ ಪಿತ್ತ, ತಲೆನೋವು ಸಿಕ್ಕಾಬಟ್ಟೆ. ಸೊ ಸ್ವಲ್ಪ ಇಲ್ಲಿ ಸುಷುಮ್ನ ನಾಡಿಗೆ ಈ ಬೆರಳು ಇಟ್ಕೊಂಡು ಕುಳಿತುಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂದು 10 ನಿಮಿಷ, ಒಂದು 15 ನಿಮಿಷ ಇಟ್ಕೊಳ್ಳಿ. ಅಂದರೆ ಇಟ್ಕೊಳ್ಳಿ ಅಂದಿದ್ದಾನೆ, ಹಾಕಿ ಒತ್ತೋದಲ್ಲ, ಲೈಟಾಗಿ, ಇಲ್ಲಾಂದ್ರೆ ಮಾರ್ಗ ಬಿದ್ದುಬಿಡುತ್ತೆ. ಅದೊಂದು ತುಂಬ ಲೈಟಾಗಿ ಹೀಗೆ ಇಟ್ಕೊಂಡು ಕುಳಿತುಕೊಳ್ತಕ್ಕಂಥದ್ದು ಮಾಡಿ, ಪ್ರಾಣಾಯಾಮ ಅಭ್ಯಾಸ ಮಾಡಿ. ನಿಮಗೆ ಉಸಿರಾಟದ ತೊಂದರೆ ಸ್ವಲ್ಪ ಬಂದ್ಬಿಡುತ್ತೆ. ಜಾಗರೂಕತೆ. ಧನುಸು ರಾಶಿ ಬುಧನಿಗೂ ನಿಮಗೂ ಆಗೋಲ್ಲ ಅಂತ ಬುಧ 12 ಮನೆಯಲ್ಲಿ ಬಡದು ಕೂತಿದ್ದಾನೆ. ಸೊ ಚಂದ್ರ ಬುಧನ್ಸಾರದಲ್ಲಿರುವುದರಿಂದ ನಿಧಾನವಾದರೂ ಇವತ್ತು ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡತಕ್ಕಂಥ ಒಂದು ದಿನ. ಆತುರ ಪಡಬೇಡಿ. ಏ, ಎಷ್ಟು ಆತುರ ಪಟ್ಟು ತಿಂದರೂ ತಿನ್ನೋದು 4 ರೊಟ್ಟಿಯೇ. 8 hoursಗೆ ಮಾಡೋ ಕೆಲಸವನ್ನು ನೀವು 1 hourಲ್ಲಿ ಮಾಡಿದ್ರು ಕೊಡೋದು ಅವನು 8 hours ಸಂಬಳನೇ, ಜಾಸ್ತಿ ಕೊಡೋದಿಲ್ಲ. ಸ್ಪೀಡಾಗಿ ನಾನು ಟೈಮು ಚೇಂಜ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ ತಕ್ಷಣ ಆ ಟೈಮ್ ಎಲ್ಲರ ವಾಚಲ್ಲೂ ತೋರಿಸೋದು ಅದೇ ಟೈಮೇ, ಅಲ್ಲಿಗೇ ಓಡಬೇಕು. 24 ಗಂಟೆ ಎಲ್ಲರಿಗೂ ಕೊಟ್ಟಿರೋದು ಒಂದು ವಿಚಿತ್ರ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತಾನೆ. ನೀವು ಯಾರಾದರೂ ತುಂಬ ಹತ್ತಿರದ ಸ್ನೇಹಿತರಿಗೆ ಫೋನ್ ಮಾಡಿ ಎಕ್ಸಾಕ್ಟ್ ಟೈಮ್ ಎಷ್ಟು ಅಂತ ಕೇಳಿ. ಅವ್ರ ವಾಚು ಯಾರದ್ದು ಕರೆಕ್ಟ್ ಆಗಿಲ್ಲ, ನಾವು ಅನ್ಕೋತೀವಿ ನಮ್ಮದೇ ಕರೆಕ್ಟು ಅಂತ. ಅವರವ್ರ ವಾಚಲ್ಲಿ ಅವರವ್ರದೇ ಟೈಮ್ ಇರುತ್ತೆ. ಕೆಲವ್ರಿಗೆ 2 ನಿಮಿಷ ಸ್ಲೋ, 2 ನಿಮಿಷ ಫಾಸ್ಟು, 10 ನಿಮಿಷ ಫಾಸ್ಟು, 10 ನಿಮಿಷ ಸ್ಲೋ, ಏನೇನೋ ಲೆಕ್ಕಾಚಾರ.
ಅದಕ್ಕೆ ತೀರಾ ಲೆಕ್ಕಾಚಾರದ್ದು ಬೇಡ. ಮಕರ ರಾಶಿ, ಬುದ್ಧಿ ಉಪಯೋಗಿಸಿ ಮಾಡುತ್ತಿರುವ, ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂಥ ಕೆಲಸ, ಟೆಕ್ನಿಕಲ್ ಲೈನ್, ಇಂಜಿನಿಯರಿಂಗ್ ಲೈನ್, ಮೆಕ್ಯಾನಿಕಲ್ ಲೈನ್, ಕಂಡುಹಿಡಿಯೋದು, ರಿಸರ್ಚು, ಲ್ಯಾಬ್ಸು, ಟೆಸ್ಟಿಂಗು, ಟೆಕ್ನಿಕಲ್ ಲೈನ್, ಕಂಪ್ಯೂಟರ್ ಲೈನ್, ಇಂಥ ವಿಭಾಗಗಳಲ್ಲಿರ್ತಕ್ಕಂಥವರಿಗೆ ಸಿ ಐ ಡಿ ವಿಭಾಗ, ಅದ್ಭುತವಾದಂಥ ಪ್ರಗತಿಯ ದಿನ. ಕುಂಭರಾಶಿ, ಬುಧ 10ನೇ ಮನೆಯಲ್ಲಿದ್ದಾನೆ ಕುಜನ ಜೊತೆಯಲ್ಲಿ. ಯಾವುದೋ ಒಂದು ದೈವದ ಒಂದು ಒಲವು, ದರ್ಶನ, ಅರ್ಚನ, ಸಂಕಲ್ಪ, ಹೋಗಬೇಕೆನ್ನುವ ಪ್ರಚೋದನೆ. ಅಯ್ಯಪ್ಪ ಬುಧ ಅಂತ ಹೇಳ್ತಿದ್ದ ಹಾಗೆಯೇ ಗಂಡು ಹೆಣ್ಣು ಅನ್ನುವ ಮಧ್ಯಭಾವ ಅಂತ ಹೇಳ್ತವೆ. ಸೊ ಅಂಥ ಒಂದು ಮಂಗಳಮುಖಿಯರಿಗೆ ಒಂದು ಸಿಹಿಯೋ ಹಣ್ಣೋ ತಾಂಬೂಲವೋ, ಸೋದರೀಕಾರಕತ್ವ, ಸೋದರ ಮಾವಕಾರಕತ್ವ, ಅಲ್ಲೊಂದು ವ್ಯವಹಾರ ಅವರ ಜೊತೆ ಮಾಡಲಿಕ್ಕೆ ಹೋಗಿ ಒಂದು ಸಣ್ಣ ಎಳೆದಾಟ ಉಂಟು, ದುಡುಕಬೇಡಿ. ಬರತಕ್ಕಂಥ ದುಡ್ಡಿನ ವಿಚಾರದಲ್ಲೂ ಎಳೆದಾಟ ಉಂಟು, ದುಡುಕಬೇಡಿ ಎನ್ನು. ಮೀನರಾಶಿ, ಪೂರ್ವಪುಣ್ಯಸ್ಥಾನಾದಿ ಚಂದ್ರ ನಿಮ್ಮ ಮನೆಯಲ್ಲಿ, ಅವನಿಗೆ ತ್ರಿಕೋನದಲ್ಲಿ ಕುಜ, ಅವನ ಜೊತೆಯಲ್ಲಿ ಬುಧ, ತುಂಬ ಚೆನ್ನಾಗಿದೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯಗಳು, ಟೆಕ್ನಿಕಲ್, ಈ ಲ್ಯಾಬೊರೇಟ್ರಿ, ಕ್ಯಾಮ್ರಾ ರಿಪೇರಿ, ಮೆಷಿನ್ ರಿಪೇರಿ, ಈ ಒಂದು ಪ್ಲಂಬಿಂಗ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ಟೈಲ್ಸ್ ಹಾಕೋದು, ಗ್ರಾನೈಟು, ಟ್ರ್ಯಾಕ್ಟರ್ ರಿಪೇರಿ, ಪಂಪ್ಸೆಟ್ ರಿಪೇರಿ, ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ, ಸರ್ವಿಸಿಂಗ್, ಮೇಂಟೆನೆನ್ಸ್, ಇಂತಹ ಒಂದು ವಿಭಾಗ, ಕಲಾ ವಿಭಾಗದಲ್ಲಿ ತೊಡಗಿಸಿಕೊಂಡಿದ್ದರೆ ಅಭಿವೃದ್ಧಿಯ ಸಂಕೇತದ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಶಂಕರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.